ಹಾಯ್ ಫ್ರೆಂಡ್ಸ್ ಹಿಪ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆಯನ್ನು ಹಿಪ್ ಆರ್ಥೋಪ್ಲಾಸ್ಟಿ ಸರ್ಜರಿ ಎಂತಲೂ ಕರೆಯುತ್ತಾರೆ ಇದು ಒಂದು ಹಿಪ್ಪನ್ನು ಸರಿಪಡಿಸುವ ಸರ್ಜರಿಯಾಗಿದೆ ಹೇಗೆಂದರೆ ನಮ್ಮ ಹಿಪ್ ಡ್ಯಾಮೇಜ್ ಆಗಿರುವ ಅಂಗಾಂಗವನ್ನು ತೆಗೆದು ಮೆಟಲ್ ಅಥವಾ ಪ್ಲ್ಯಾಸ್ಟಿಕ್ನಿಂದ ನಿರ್ಮಿಸಿರುವ ಆರ್ಟಿಫಿಷಿಯಲ್ ಪಾರ್ಟ್ಸ್ ಬಳಸಿ ಸರಿಪಡಿಸುತ್ತಾರೆ ಬನ್ನಿ ಸ್ನೇಹಿತರೆ ಈ ಸರ್ಜರಿಯ ಬಗ್ಗೆ ಇನ್ನೂ ಆಳವಾಗಿ ಏಕೆ ಮತ್ತು ಯಾವ ಸಮಯದಲ್ಲಿ ಈ ಸರ್ಜರಿ ಮಾಡುತ್ತಾರೆ ಎಂಬುದನ್ನು ನೋಡೋಣ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ಹಿಪ್ ಎರಡು ಮೂಳೆಗಳಿಂದ ರಚಿತವಾಗಿದೆ ಅವುಗಳಲ್ಲಿ ಒಂದು ತೈ ಬೋನ್ ಮತ್ತೊಂದು ಪೆಲ್ವಿಕ್ ಬೋನ್ ಎಂದು ಕರೆಯುತ್ತಾರೆ ಈ ಎರಡೂ ಮೂಳೆಗಳಿಗೆ ಇನ್ನೂ ಕೆಲವು ಪಾರ್ಟ್ಸ್ ಅಂದರೆ ಬಾಲ್ ಮತ್ತು ಬಾಲನ್ನು ಹಿಡಿದಿರಲು ಒಂದು ಸಾಕೆಟ್ಗಳಿರುತ್ತವೆ ಹಾಗಾದರೆ ಈ ಹಿಪ್ ಜಾಯಿಂಟ್ಗೆ ಏನಾಗುತ್ತದೆ ಮತ್ತು ನೋವು ಕಾಣಿಸಿಕೊಳ್ಳಲು ಕಾರಣವೇನು ಎಂಬುದನ್ನು ನೋಡೋಣ ಹಿಪ್ ಜಾಯಿಂಟ್ನಲ್ಲಿ ಇನ್ನೂ ಎರಡು ಮುಖ್ಯವಾದ ಪಾರ್ಟ್ಸ್ನಿಂದ ನಿರ್ಮಾಣವಾಗಿರುತ್ತವೆ ಒಂದು ಪಿಮರಲ್ ಹೆಡ್ ಈ ಅಂಗ ನಮ್ಮ ಕಾಲಿನ ಮೂಳೆಯ ಮೇಲ್ಭಾಗದಲ್ಲಿರುತ್ತದೆ ಮತ್ತೊಂದು ಪಾರ್ಟ್ ಎಂದರೆ ಹಸಿಟಾಬಿಲಮ್ ಇದು ನಮ್ಮ ಪೆಲ್ವಿಕ್ನ ಮೇಲಿರುತ್ತದೆ ಪಿಮರಲ್ ಹೆಡ್ ಮತ್ತು ಹಸಿಟಾಬ್ಯುಲಮ್ ಸರಿಯಾಗಿ ಕೆಲಸ ಮಾಡಲು ಕಾರ್ಟಿಲೈಸ್ ಎಂಬುವ ದ್ರವದಿಂದ ಕವರ್ ಆಗಿರುತ್ತದೆ ಕಾರ್ಟಿಲೈಸ್ ಮೂಳೆ ಸವಿದಂತೆ ಒಂದು ಗ್ರೀಸ್ನ ರೀತಿಯಲ್ಲಿ ಕೆಲಸ ಮಾಡುತ್ತಾ ಮೂಳೆಗಳಿಗೆ ಒಂದು ಕುಶನ್ನ ರೀತಿಯಲ್ಲಿ ವರ್ಕ್ ಆಗುತ್ತಿರುತ್ತದೆ ಆದರೆ ಕೆಲವರಲ್ಲಿ ಈ ಮೂಳೆಯಲ್ಲಿ ಕಾರ್ಟಿಲೈಸರ್ ಇಲ್ಲದೆ ಮೂಳೆ ಸವತ ಉಂಟಾಗುತ್ತದೆ ಕಾರ್ಟಿಲೈಸರ್ ಇಲ್ಲದೆ ಬೋನ್ ಮೂವ್ ಆಗುವುದರಿಂದ ನೋವು ಕಾಣಿಸಿಕೊಳ್ಳುತ್ತದೆ ನಂತರ ಇಂತಹ ರೋಗಿಗಳಿಗೆ ಅವರ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಳ್ಳಲು ಕಷ್ಟಪಡಬೇಕಾಗುತ್ತದೆ ಉದಾಹರಣೆಗೆ ಬಟ್ಟೆ ಧರಿಸಲು ಅಥವಾ ಸ್ಟೆಪ್ ಸತ್ತಲು ಇತ್ಯಾದಿಗಳಲ್ಲಿ ವೈದ್ಯರು ಇಂತಹ ರೋಗಿಗಳಿಗೆ ಗುಣಪಡಿಸಲು ಹಿಪ್ ರಿಪ್ಲೇಸ್ಮೆಂಟ್ಗೆ ಅಡ್ವೈಸ್ ಮಾಡುತ್ತಾರೆ ನಂತರ ಅವರ ಒಪ್ಪಿಗೆಯನ್ನು ಪಡೆದು ಶಸ್ತ್ರಚಿಕಿತ್ಸೆಯನ್ನು ಮಾಡಲು ಮುಂದುವರಿಯುತ್ತಾರೆ ಹಿಪ್ ಮಜಾಸ್ನಲ್ಲಿ ಒಂದು ವೋಲ್ ಮಾಡಿ ಅಲ್ಲಿರುವ ರಕ್ತನಾಳಗಳು ಮತ್ತು ಮಾಂಸವನ್ನು ಕಟ್ ಮಾಡುತ್ತಾ ಅವರಿಗೆ ಬೇಕಾಗಿರುವಷ್ಟು ಸ್ಪೇಸ್ ಕ್ರಿಯೇಟ್ ಮಾಡಿಕೊಳ್ಳುತ್ತಾರೆ ನಂತರ ವೈದ್ಯರು ಪಿಮರಲ್ ಹೆಡ್ ಅನ್ನು ಅಸ್ಟಾಬಿಲಮ್ನಿಂದ ಬೇರ್ಪಡಿಸುತ್ತಾರೆ ಅಸ್ಟಾಬಿಲಮ್ನಲ್ಲಿರುವ ತೊಂದರೆ ಅಥವಾ ಅಲ್ಲಿರುವ ಕ್ಯಾಟಿಲೈಸರನ್ನು ಕ್ಲೀನ್ ಮಾಡುತ್ತಾರೆ ನಂತರ ಒಂದು ಅತ್ಯಾಧುನಿಕ ಉಪಕರಣವನ್ನು ಬಳಸಿ ಅಸ್ಟಾಬ್ಯುಲಮ್ನಲ್ಲಿ ರೀಶೇಪ್ ಮಾಡುತ್ತಾರೆ ಅಸಿಟಾಬಿಲಮ್ನಲ್ಲಿ ಸಿಮೆಂಟ್ ಅಥವಾ ಪಿಂಗಾಣಿಯಿಂದ ನಿರ್ಮಿಸಿರುವ ಒಂದು ಪೇಸ್ಟ್ನಿಂದ ಅಲ್ಲಿ ಅಳವಡಿಸುತ್ತಾರೆ ಅಥವಾ ಅಲ್ಲಿ ಹಚ್ಚಿ ನಂತರ ಪ್ಲ್ಯಾಸ್ಟಿಕ್ ಅಥವಾ ಮೆಟಲ್ನಿಂದ ನಿರ್ಮಿಸಿರುವ ಆ ರೌಂಡ್ ಬಾಲ್ನ ರೀತಿಯಲ್ಲಿರುವ ಉಪಕರಣ ಅಥವಾ ಆಬ್ಜೆಕ್ಟ್ ಫಿಕ್ಸ್ ಮಾಡುತ್ತಾರೆ ಸರ್ಜನ್ ಪಿಮರಲ್ ಬೋನ್ನ ಮೇಲಿರುವ ಹೆಡ್ಡನ್ನು ರಿಮೂವ್ ಮಾಡುತ್ತಾರೆ ಪಿಮರಲ್ ಬೋನ್ನ ಹೆಡ್ಡಿದ್ದ ಜಾಗದಲ್ಲಿ ಒಂದು ವೋಲ್ ಕೊರೆಯುತ್ತಾರೆ ನಂತರ ಒಂದು ಮೆಟಲ್ ಸ್ಟಂಪನ್ನು ಈ ವೋಲ್ನಲ್ಲಿ ಇನ್ಸರ್ಟ್ ಮಾಡುತ್ತಾರೆ ಮೆಟಲ್ನಿಂದ ಮಾಡಿರುವ ಅಥವಾ ಸೆರೆಮಿಕ್ನಿಂದ ಮಾಡಿರುವ ಬಾಲನ್ನು ಅಟ್ಯಾಚ್ ಮಾಡುತ್ತಾರೆ ನಂತರ ಇದನ್ನು ಆರ್ಟಿಫಿಷಿಯಲ್ ಸಾಕೆಟ್ನಲ್ಲಿ ಇನ್ಸರ್ಟ್ ಮಾಡುತ್ತಾರೆ ಅವರ ಕನ್ಫರ್ಮೇಷನ್ಗಾಗಿ ಲೆಗ್ ಅನ್ನು ಮೂವ್ ಮಾಡುತ್ತಾರೆ ಅದು ಸರಿಯಾಗಿ ವರ್ಕ್ ಆಗುತ್ತಿದ್ದರೆ ಅಲ್ಲಿದ್ದ ಮಾಂಸಖಂಡಗಳು ಮತ್ತು ಚರ್ಮದಿಂದ ಕವರ್ ಮಾಡಿ ವೋಲನ್ನು ಸ್ಟಿಚ್ಚಸ್ ಅಥವಾ ಪಿನ್ಗಳಿಂದ ಸ್ಕಿನ್ನನ್ನು ಕವರ್ ಮಾಡುತ್ತಾರೆ ಈ ಸರ್ಜರಿಯ ನಂತರ ರೋಗಿಯು ಕಡಿಮೆ ನೋವನ್ನು ಅನುಭವಿಸುತ್ತಾನೆ ದಿನಗಳದಂತೆ ಅದರ ನೋವು ಕಡಿಮೆಯಾಗಿ ಆರಾಮವಾಗಿ ಕೆಲಸಗಳನ್ನು ಮಾಡಿಕೊಳ್ಳುವಂತಾಗುತ್ತಾನೆ